ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ಗಿರಿಧರ್. ವಿಶೇಷವಾಗಿ ಎಲ್ರಿಗೂ ಸಹ ಅನುಮಾನ, ಮಾಟ ಮಂತ್ರ ಏನಾದ್ರೂ ಆಗಿದ್ರೆ, ತನ್ನ ತಪ್ಪಿಂದನೂ ಆಗಿದ್ರೆ, ತನಗೇನಾರ ಸಮಸ್ಯೆ ಆಗಿದ್ರೆ ಅದನ್ನ ಮನುಷ್ಯ ಅವನ ಮೇಲೆ ತಗೊಳ್ಳೋದಿಲ್ಲ. ಯಾರೋ ನನಗೇನ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಾಡಿಸ್ಬಿಟ್ಟಿದ್ದಾರೆ ಎಂಬುದಾಗಿ ಮಾತಾಡ್ತಾ ಇರ್ತಾನೆ. ನೋಡಿ ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಮಾಟ ಮಂತ್ರ ಎಂಬುದಾಗಿ, ಅದು ನಿಜವಾಗ್ಲೂ ಇದೆಯಾ ಎಂಬುದಾಗಿ ಪ್ರಶ್ನೆ. ನೋಡಿ ಮಾಟ ಮಂತ್ರ ಮದ್ದು ಅದರದೇ ಆದಂತಹ ಒಂದು ಕಲ್ಪನೆ ವಿಷಯಗಳಾಗಿರುತ್ತೆ. ಮಾಡಿಸುವಂತಹ ಒಂದು ತಂತ್ರಗಳಾಗಿರ್ಬೋದು ಅಥವಾ ಅವನ ಒಂದು ಮನಸ್ಥಿತಿ ಆಗಿರ್ಬೋದು, ಅದರ ಒಂದು ಪ್ರಭಾವಳಿ, ಇದರ ಮೇಲೆ ಬೀಳ್ತಕ್ಕಂಥ ವಿಶೇಷ ಶಕ್ತಿ. ಹಾಗೆ ಏನೋ ಒಂದು ರೀತಿಯಲ್ಲಿ ಸುಲಭವಾಗಿ ಮಾಡಿ ಹಾಕೋದಲ್ಲ, ಅದಕ್ಕೆ ಬೇಕಾದಂತಹ ನಿಯಮಗಳು, ಹಾಗೆ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ, ಅದಕ್ಕೆ ಬೇಕಾದಂತಹ ಒಂದು ಸ್ಥಳ, ಇವೆಲ್ಲವೂ ಸಹ ನಿರ್ಧಾರ ಮಾಡಬೇಕಾಗ್ತದೆ. ಇದರ ಅಧಿದೇವತೆಗಳಾಗಿ ಕಾಳಿ ಇಂತಹ ಒಂದು ಸ್ವರೂಪವನ್ನ, ಯಕ್ಷ ಸ್ವರೂಪವನ್ನ, ಹಾಗೆ ಈ ಭೈರವ ಸ್ವರೂಪವನ್ನ ಎಲ್ಲವನ್ನೂ ಸಹ ನೋಡಿ ಅಧಿದೇವತೆಗಳನ್ನಾಗಿ ತೆಗೆದುಕೊಂಡು ಸ್ಥಳವನ್ನ ನಿರ್ಧಾರ ಮಾಡಿ ಕೂಡಿಸುವಂತಹ ಒಂದು ನಿಖರವಾದಂತಹ ಪದ್ಧತಿ. ಈ ವಿಧಾನದಲ್ಲಿ ಬಹಳಷ್ಟು ಯೋಗಿನಿ, ನಿರಂತರ, ಕಾಮಕ್ಯ ಎಂಬುದಾಗಿ ಹಲವಾರು ತಂತ್ರಗಳು ಸಹ ಇರುತ್ತದೆ. ಅದರ ಒಂದು ಸ್ವರೂಪಬದ್ಧವಾಗಿ ನೋಡೋದಾದ್ರೆ ಈ ವಶೀಕರಣದಂತಹ ಪ್ರಕ್ರಿಯೆಗಳಾಗಿರ್ಬೋದು, ಬೇರೆ ಬೇರೆ ಆಯಾಮಗಳಿಂದ ಕೂಡಿರತಕ್ಕಂತಹ ತಂತ್ರ ಸಿದ್ಧಿ, ಪೂಜಾ ಸಿದ್ಧಿಗಳು ಸಹ ಇಲ್ಲಿ ಇರ್ತದೆ. ಇಲ್ಲಿ ಎರಡು ನಾವು ನೋಡಬಹುದಾಗಿದೆ, ಒಂದು ಮಂತ್ರ ಮತ್ತೊಂದು ತಂತ್ರ. ಈ ಮಂತ್ರ ಸ್ವರೂಪಗಳನ್ನ, ಅದರ ಉಚ್ಚಾರ ಬದ್ಧತೆಗಳನ್ನ ಇಟ್ಕೊಂಡು ನಡೆಸುವಂತಹ ಪ್ರಯೋಗಶೀಲತೆಗಳು ಏನಿದ್ದಾವೆ, ಅದು ಕೆಲವೊಂದು ವಿಶೇಷ ಸ್ಥಳದಲ್ಲಿ ನಡೆಯುವಂತಹ ಒಂದು ತಂತ್ರ. ಇಲ್ಲಿ ಗೊಂಬೆಗಳನ್ನ ಮಾಡು ಅಥವಾ ಈ ಕೆಲವೊಂದು ನದಿ ತಟ್ಟದಲ್ಲಿ ಅಥವಾ ಹೋಮ ಸ್ವರೂಪವಾಗಿ ನಡೆಸುವಂತಹ ಮಂತ್ರ ಶಕ್ತಿಕೂಟಗಳ ಒಂದು ಪೂಜೆ. ಅದರ ಜೊತೆಯಾಗಿ ತಂತ್ರಗಳನ್ನ ನೋಡ್ತಾದ್ರೆ, ಈ ತಂತ್ರದಲ್ಲಿ ನಾವು ಅಳವಡಿಸ್ಕೊಳ್ಳುವಂಥದ್ದು ಈ ಯಂತ್ರ ಸ್ವರೂಪಗಳನ್ನ, ಯಂತ್ರ ಸ್ವರೂಪಗಳನ್ನ ರಚನೆ, ಹಾಗೆ ಯಂತ್ರದ ವಿಧಾನಗಳನ್ನ, ಅದರ ಮುಂದೆ ವಿಧಿವತ್ತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ಸಿದ್ಧಿ ಯೋಗಗಳನ್ನ, ಈ ಯಂತ್ರಗಳನ್ನ ಧಾರಣೆ ಮಾಡೋದ್ರಿಂದ ಅಥವಾ ಆ ಯಂತ್ರವನ್ನ ಅಲ್ಲಿ ಕಳಿಸೋದ್ರಿಂದ, ಇವೆಲ್ಲವೂ ಸಹ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈ ಮಾಟ ಮಂತ್ರ ನಿರ್ಧಾರ ಮಾಡಬಹುದು, ಮಾಂತ್ರಿಕ ಸ್ವರೂಪವನ್ನ. ಹಾಗೆ ಅದರ ಜೊತೆಗೆ ನಾವು ನೋಡೋದಾದ್ರೆ ಈ ತಂತ್ರಗಳ ಒಂದು ಅವಸ್ಥೆಗಳೇನಿದ್ದಾವೆ, ಅದು ಕೆಲವೊಂದು 5 ಮಕರ, 8 ಮಕರ ಈ ರೀತಿಯಾದಂತಹ ಮಕರ ವಿಶೇಷತ ಪೂಜೆಗಳಿಂದ ಸಹ ನಡೆಯುವಂತಹ ಪ್ರಕ್ರಿಯೆಗಳಾಗಿರುತ್ತದೆ. ಅದಕ್ಕೆ ಬೇಕಾದಂತಹ ಕೆಲವೊಂದು ನಿಯಮಾವಳಿಗಳು, ಮದ್ಯ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಕೆಲವೊಂದು ಪ್ರಕ್ರಿಯೆಗಳನ್ನ ತೆಗೆದುಕೊಂಡು ಅಥವಾ ಪುತ್ತಳಿಗಳನ್ನ ತಯಾರಿ ಮಾಡತಕ್ಕಂಥ ನದಿ ತಟದಲ್ಲಿ, ಸ್ಮಶಾನದಲ್ಲಿ ಅಥವಾ ಬೇರೆ ಬೇರೆ ತಂತ್ರ ಪೂಜೆ ನಡೆಯುವಂತಹ ಕಾಳಿಯ ಒಂದು ಸನ್ನಿಧಾನಗಳಲ್ಲಿ ಇಂತಹ ಪ್ರಕ್ರಿಯೆಗಳನ್ನ ನಡೆಸ್ತಕ್ಕಂಥ ಒಂದು ಶಕ್ತಿಕೂಟಗಳ ಪೂಜೆ. ಇದನ್ನ ನಾವು ಒಂದು ಒಳ್ಳೆಯ ಕಾರ್ಯಕ್ಕೆ ಅಥವಾ ಒಂದು ಅದನ್ನ ನಡೆಸುವಂತಹ ಒಂದು ಇಚ್ಛೆಗೆ ಅಥವಾ ನಮಗೆ ಆಗ್ತಾ ಇರತಕ್ಕಂತಹ ಪ್ರಮಾದಗಳನ್ನ, ಸಮಸ್ಯೆಗಳನ್ನ ತಪ್ಪಿಸ್ಲಿಕ್ಕೆ ಮಾತ್ರ ಬಳಕೆ ಮಾಡಬಹುದು. ಹೇಗೆಗೋ ಯಾವ್ದಾದ್ರು ಒಂದು ಸ್ವರೂಪದಲ್ಲಿ ಯಾರ್ಯಾರ ಮೇಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡೋದಾಗಿದ್ರೆ ಪ್ರಪಂಚ ಬೇರೆ ಆಗ್ತಿತ್ತು. ಇಲ್ಲಿ ಮಾಟ ಮಂತ್ರ ಮಾಡಿದಾರೋ ಇಲ್ವೋ ಎಂಬುದಾಗಿ ಜನರಿಗೆ ನೋಡೋದಾದ್ರೆ ಅವರಲ್ಲಿ ಆಳದಲ್ಲೇ ಊರಿರ್ತಕ್ಕಂತಹ ಮಾನಸಿಕ ವಿಕಲ್ಪಗಳು, ತನ್ನ ಒಂದು ಸಮಸ್ಯೆಗಳನ್ನ ಮರೆಮಾಚಲಿಕ್ಕೆ ಯಾರೋ ಏನೋ ಮಾಡಿಸಿದ್ದಾರೆ ಎಂಬುದಾಗಿ ಹೇಳಿ ಆ ಮನುಷ್ಯ ಏನಂತಾರೆ ಆ ಸಮಸ್ಯೆಗಳಿಂದ ಪಲಾಯನ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನೋಡಿರ್ತಾರೆ. ಇದು ಒಂದು. ಹಾಗೆ ಈ ಮಾಂತ್ರಿಕ ಸ್ವರೂಪ ಏನಿದೆ ಅವನಿಗೆ ಆಗಿರೋದಿಲ್ಲ, ಅವನಲ್ಲಿ ಇರತಕ್ಕಂತಹ ಒಂದು ಭಯಗ್ರಸ್ತ, ಭಯವೇ ಅವನಿಗೆ ಮೂಲವಾಗಿರುತ್ತದೆ. ಅದು ಕೂಡ ಏನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂಬುದಾಗಿ. ಇದಾದ ನಂತರ ಶಕುನ ಶಾಸ್ತ್ರಗಳು ಅಥವಾ ಸ್ವಪ್ನ ಶಾಸ್ತ್ರಗಳಲ್ಲಿ ಬರ್ತಕ್ಕಂತಹ ಅವನಿಗೆ ಮಾನಸಿಕವಾಗಿ ನಡೆಯುವಂತಹ ಕೆಲವು ಪ್ರಕ್ರಿಯೆಗಳು ಕೂಡ ಈ ಅವನಿಗೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಎಂಬುದಾಗಿ ಅವನಿಗೆ ತಾನೇಗೆ ತಾನೇ ಭಾಸ ಮಾಡಿಕೊಳ್ಳುವಂಥದ್ದು. ಇದನ್ನು ಹೊರತುಪಡಿಸಿ ಯಾರು ಜ್ಯೋತಿಷರುಗಳು, ಗುರುಗಳು ಬಳಿ, ಸ್ವಾಮಿಗಳು ಬಳಿ ಎಲ್ಲೊಂದು ಕೇಳ್ತಾರೆ ಅನ್ಕೊಳ್ಳಿ, ಅಲ್ಲಿ ಕೇಳಿದಾಗ ನಿನ್ಗೆ ಯಾರೋ ಮಾಡಿಸ್ಬಿಟ್ಟಿದಾರಪ್ಪ, ನೀ ಮಾಡಿಸ್ದಾಗಿಂದ ನಿನ್ಗೆ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಅದನ್ನೇ ನಂಬಿ ಕೂತ್ಕೊಳ್ಳುವಂತಹ ಒಂದು ಭ್ರಮಾ ವ್ಯವಸ್ಥೆ. ನಮ್ಮ ಒಂದು ಮನಸ್ಸು, ನಮ್ಮಲ್ಲಿರ್ತಕ್ಕಂಥ ಒಂದು ಸುಪ್ತ ವ್ಯವಸ್ಥೆ ಏನಿದೆ ಅದು ಒಂದು ರೀತಿಯಲ್ಲಿ ಭ್ರಮೆಗೆ ಆಹ್ವಾನ ಕೊಟ್ಟ ಹಾಗೆ, ಇಂಥದ್ದೆಲ್ಲ ಆಗಿದೆ ಆಗಿದೆ ಎಂಬುದಾಗಿ ಆಹ್ವಾನ ಕೊಡ್ತಾ ಕೊಡ್ತಾ ಇದ್ದಾಗೆ ಮನುಷ್ಯ ಆ ಒಂದು ವಿಧಾನದಲ್ಲಿ ಜಾರಿ ಬಿಡ್ತಾನೆ. ಹಾಗಾಗಿ ಆ ಒಂದು ವ್ಯವಸ್ಥೆ ಎಲ್ಲರಿಗೂ ಸಹ ಮಾಡೋದಿಲ್ಲ. ಯಾರೋ ದುಡ್ಡು ಖರ್ಚು ಮಾಡಿ ಅಷ್ಟೊಂದು ಹೋಗಿ ಮಾಡಿಸುವಂತ ಒಂದು ಸಮಯ ಇರೋದಿಲ್ಲ, ಅಥವಾ ಇದ್ರೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡಿರೋದಿಲ್ಲ.
ಒಂದು ಕ್ಷುದ್ರ ಶಕ್ತಿ ಯಾವುದೋ ಒಂದು ಗಿಡಕ್ಕೆ ಮರಕ್ಕೆ ಏನೋ ಒಂದು ಮಾಡಿದ್ರು ಮಾಡಿರ್ತಾರೆ, ಅದು ಎಲ್ಲ ಒಂದ್ ಕಡೆ ನಿಮ್ ಕೆಲಸದ ವಿಷಯವಾಗೋ ಅಥವಾ ಬಳಗದ ವಿಷಯವಾಗಿ ನಡೆದಿರ್ತದೆ. ಹಾಗೆ ಎಲ್ಲಾನೂ ಕೂಡ ಅದೇ ಅಲ್ಲ, ಹಾಗೆ ಎಲ್ಲವೂ ಮಾಡಿಸಿದಾರ ಎಂಬುದಾಗಿ ನಂಬುವಂಥದ್ದು ಶತ ಮುಟ್ಟಾಳತನ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಮಾಂತ್ರಿಕ ಪ್ರಕ್ರಿಯೆಗಳ ಒಂದು ಸರಿಯಾದಂತಹ ಕ್ರಮಗಳಿಂದ ಬಳಕೆಯಿಂದ ಖಂಡಿತವಾಗಿಯೂ ಯಾರು ಸಮಸ್ಯೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಮೇಲೆ ಪರಿಹಾರ ಅಥವಾ ಈ ಮಾಂತ್ರಿಕವಾದಂತಹ ವಿಚಾರಗಳನ್ನ ಮಾಡುವುದು ವಿನಃ ದಾರಿಯಲ್ಲಿ ಹೋಗೋರನ್ನ ಬರೋರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಧರ್ಮವನ್ನ ಕೇಳುತ್ತೆ, ವಿಧಾನವನ್ನ ಕೇಳುತ್ತೆ. ಇಲ್ಲಿ ಒಂದು ಚೌಡಿ ಪ್ರಯೋಗ ಮಾಡ್ಬೇಕಂದ್ರೂ ಆ ವ್ಯಕ್ತಿಯ ಒಂದು ಸಾಂಗತ್ಯ ವಿಚಾರ ವ್ಯವಸ್ಥೆ ಎಲ್ಲವೂ ಕೂಡ ಅಡಕವಾಗಿರುತ್ತದೆ. ತಗೊಳ್ಳೋದು ಕೊಡೋದು ಏನೂ ಇರೋದಿಲ್ಲ, ಸಂಬಂಧ ಇರೋದಿಲ್ಲ ಅಂತವ್ರಿಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಚಾರ ಮಾಡಿ ಯೋಚನೆ ಮಾಡಿ ಎಲ್ಲವೂ ಮಾಂತ್ರಿಕ ಅಥವಾ ಮಾಡಿಸಿದ್ರಿಂದನೇ ಸಮಸ್ಯೆ ಆಗಿದೆ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಏನಿದೆ ಅದು ಸರಿಯಲ್ಲ. ಮಾಟ ಮಂತ್ರ ಸ್ವರೂಪ ಏನೇ ಮಾಡಿದ್ರು ಜಪ ಮಂತ್ರ ಯಂತ್ರ ತಂತ್ರ ಎಲ್ಲವೂ ಸಹ ಅವಶ್ಯಕತೆ ಇರ್ತದೆ. ಸರಿಯಾದ ಸ್ಥಳ ಸರಿಯಾದ ಕಾಲ ಸರಿಯಾದಂತಹ ಒಂದು ವ್ಯವಸ್ಥೆ ಪೂರಕವಾಗಿ ನಡೆಯುವಂತಹ ತಂತ್ರಶಕ್ತಿ ಆಧಾರಿತವಾದಂತಹ ಪೂಜಾ ಪ್ರಯೋಗಗಳು, ಆ ಒಂದು ಪ್ರಯೋಗ ಅದು ಪ್ರಕಟ ಮಾಡಲಿಕ್ಕೆ ಬಹಳಷ್ಟು ಮನಸ್ಸು ಸದೃಢವಾಗಿರಬೇಕು. ಹಾಗೆ ನಮ್ಮಲ್ಲೂ ಸಹ ಗ್ರಹಚಾರ ಅನ್ನೋದು ಸರಿ ಇರಬೇಕು. ವಿಶೇಷವಾಗಿ ಶಕ್ತಿಕೂಟಗಳನ್ನ ನಂಬಿಕೆಗಳನ್ನ ಇಟ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿ ಆ ಪ್ರಕ್ರಿಯೆಗಳಲ್ಲಿ ಮುಂದೆ ಹೋಗ್ಬೋದು. ಅದನ್ನ ಹೊರತುಪಡಿಸಿ ಅನಗತ್ಯವಾದಂತಹ ಮಾನಸಿಕತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ, ಅದನ್ನ ತೆಗೆದುಹಾಕಿ ಅದೇ ಎಲ್ಲವೂ ಅಲ್ಲ, ನಿಮ್ಮ ಮಾನಸಿಕ ವಿಕಲ್ಪಗಳನ್ನ ಸರಿ ಮಾಡಿಕೊಳ್ಳಿ, ಖಂಡಿತ ಎಲ್ಲರೂ ಸಹ ಸರಿ ಆಗ್ತಾರೆ. ಅದನ್ನ ಆಲೋಚನೆ ಮಾಡಿ ಎಲ್ಲರಿಗೂ ಸಹ ಮತ್ತೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಅಥವಾ ವಿಷಯಗಳು ಇದ್ರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಅಥವಾ ನೇರವಾಗಿ ಕರೆ ಮಾಡಿ ಅಥವಾ ನೇರವಾಗಿ ಭೇಟಿಯಾಗಿ ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.